ಚಿಕ್ಕೋಡಿ ಸಂಸತ್ತಿನ ಇತಿಹಾಸದಲ್ಲಿ ಲೋಕಸಭೆ ಅಧಿವೇಶನ ಯಶಸ್ವಿಯಾಗಿ ನಡೆದಿದೆ. ಸುಮಾರು 23 ಬಿಲ್ ಪಾಸ್ ಮಾಡೋ ಮೂಲಕ ದೇಶದ ಜನರಿಗೆ ಕೇಂದ್ರ ಸರ್ಕಾರ ಅನುಕೂಲ ಮಾಡಿದೆ ಎಂದು ಸಂಸದ ಅಣ್ಣ ಸಾಹೇಬ ಜೊಲ್ಲೆ ಹೇಳಿದರು. ಇಲ್ಲಿನ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಹಳೆಯ ಬ್ರಿಟಿಷ್ ಕಾಲದ ಕಾಯ್ದೆಗಳಿಗೆ ತಿದ್ದುಪಡಿ ತರುವ ಮೂಲಕ ಜನರಿಗೆ ಬೇಕಾದ ರೀತಿಯಲ್ಲಿ ಕಾಯ್ದೆಗಳನ್ನು ಸರಳೀಕರಣಗೊಳಿಸುವ ಸುಮಾರು 23 ಬಿಲ್ ಪಾಸ್ ಮಾಡಲಾಗಿದೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು 2 ಗಂಟೆಗಳ ಕಾಲ ಸಂಸತ್ತಿನ ಅಧಿವೇಶನದಲ್ಲಿ ಸುದೀರ್ಘ ಮಾತನಾಡಿ ದೇಶದ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ವಿರೋಧಿಗಳಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಎಂದು ಹೇಳಿದರು. ವಿರೋಧಿ ಪಕ್ಷದ ನಾಯಕರು ಮಣಿಪುರ ವಿಷಯ ಪ್ರಸ್ತಾಪಿಸಿ ಸುಖಾಸುಮನೆ ಸಂಸತ್ತಿನ ಸಮಯ ಹಾಳು ಮಾಡಲು ಯತ್ನ ಮಾಡಿದರೂ ಕೂಡ ಪ್ರಯೋಜನವಾಗಲಿಲ್ಲ. ಏನೇ ಪ್ರಶ್ನೆ ಉದ್ಭವವಾದರೂ ಸಮರ್ಥವಾಗಿ ನಮ್ಮ ಸಚಿವರು ಉತ್ತರಿಸಿದ್ದಾರೆ ಎಂದು ಹೇಳಿದರು. ಸಂಸತ್ತಿನಲ್ಲಿ ಮಾತನಾಡುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮಣಿಪುರ ವಿಷಯ ಪ್ರಸ್ತಾಪಿಸಿ ಎಲ್ಲರೂ ಸೇರಿ ಮಣಿಪುರ ವಿಷಯ ಬಗೆಹರಿಸೋಣ ಎಂದಿದ್ದಾರೆ. ಆದರೂ ವಿರೋಧಿ ಪಕ್ಷಗಳು ಸುಖಾಸುಮ್ಮನೆ ಗದ್ದಲು ಮಾಡಿದರೂ ಪ್ರಯೋಜನವಾಗಿಲ್ಲ ಎಂದು ಹೇಳಿದರು. ಕಳೆದ 4 ವರ್ಷದ ನನ್ನ ಅವಧಿಯಲ್ಲಿ 269 ಪ್ರಶ್ನೆಗಳನ್ನು ಕೇಳಲಾಗಿದೆ. ಎಲ್ಲದಕ್ಕೂ ಸಮರ್ಪಕ ಉತ್ತರ ಸಿಕ್ಕಿದೆ. ಅದರಲ್ಲಿ ಬಹಳಷ್ಟು ಪ್ರಶ್ನೆಗಳಿಗೆ ಸ್ಟಾರ್ ಪ್ರಶ್ನೆಗಳಾಗಿವೆ. ಲೋಕಸಭೆ ಅಧಿವೇಶನದಲ್ಲಿ ಹಾಜರಾತಿ ಮುಖ್ಯವಾಗಿರ್ತದೆ. ಹೀಗಾಗಿ ನಾನು ಎಲ್ಲ ಅಧಿವೇಶನದಲ್ಲಿ ಪಾಲ್ಗೊಂಡು ಕಾರ್ಯಕಲಾಪದಲ್ಲಿ ಹಾಜರಾಗಿ ದೇಶದ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವ ಸರ್ಕಾರದಲ್ಲಿ ನಾನೊಬ್ಬ ಸಂಸದನಾಗಿರುವುದು ಹೆಮ್ಮೆ ಎನಿಸ್ತಿದೆ ಎಂದು ಹೇಳಿದರು. ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ನೆನೆಗುದಿಗೆ ಬಿದ್ದಿರುವ ಅನೇಕ ರೈಲ್ವೆ ಯೋಜನೆಗಳ ಕುರಿತು ರೈಲ್ವೆ ಸಚಿವರ ಜೊತೆ ಮಾತುಕತೆ ನಡೆಸಿ ಚರ್ಚಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಕುರಿತು ಲೋಕೋಪಯೋಗಿ ಇಲಾಖೆ ಸಚಿವ ನಿತಿನ್ ಗಡ್ಕರಿ ಜೊತೆ ಮಾತುಕತೆ ನಡೆಸಲಾಗಿದೆ. ಕಳೆದ 9 ವರ್ಷದ ಕೇಂದ್ರ ಸರ್ಕಾರ ರೈಲ್ವೆ ನಿಲ್ದಾಣಗಳಿಗೆ ಹೈಟೆಕ್ ಸ್ಪರ್ಶ ನೀಡಿದೆ. ಅತಿ ಹೆಚ್ಚು ಗುಣಮಟ್ಟದ ಹೆದ್ದಾರಿ ನಿರ್ಮಾಣ ಮಾಡಿರುವ ಕೀರ್ತಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಸಲ್ತದೆ ಎಂದು ಹೇಳಿದರು. ಪಾರ್ಲಿಮೆಂಟ್ ಸೆಷನ್, ಏನು ಮನ್ಸೂನ್ ಸೆಷನ್ ಅಂತೀವಿ, ಅದು ಅತಿ ಒಂದು ವಿಶೇಷವಾದ ಮತ್ತು ಅತಿ ಸಕ್ಸಸ್ಫುಲ್ ಆಗಿ ನಡೆದಂಥ ಒಂದು ನಮ್ಮ ಪಾರ್ಲಿಮೆಂಟ್ ಸೆಷನ್ ಅನ್ಬೋದು. ಯಾಕಂದರೆ ಅಲ್ಲಿ ವಿಶೇಷವಾಗಿ ನಾವು ಹೇಳಬೇಕಾದ್ರೆ ಇವತ್ತು ಮನ್ಸೂನ್ ಸೆಷನ್ ಪ್ರತಿ ಸಲ ಕೂಡ ನಡೀತದೆ. ಇವತ್ತು ಬಹಳಷ್ಟು ವಿಶೇಷವಾದ ಅಂದರೆ ಸುಮಾರು 23 ಬಿಲ್ಗಳನ್ನ ಇಂಟ್ರಡ್ಯೂಸ್ ಮಾಡಿದರು. ಅದರಲ್ಲಿ 23 ಬಿಲ್ ಪಾಸ್ ಆಗಿದೆ. ಅದರಲ್ಲಿ ಕೂಡ ವಿಶೇಷವಾಗಿ ನಮ್ಮ ಎಲ್ಲ ಕೇಂದ್ರೀಯ ನಾಯಕ ಬಹಳಷ್ಟು ಒಳ್ಳೆಯ ರೀತಿಯಿಂದ ಭಾಗವಹಿಸಿ ಎಲ್ಲರೂ ಕೂಡ ಒಂದು ದೇಶಕ್ಕಾಗಿ ಬೇಕಾದಂಥ ಸರಳೀಕರಣ ಏನು ಮಾಡ್ತೀವಿ ನಾವು, ಅದರ ಬಿಲ್ ಅಂದರೆ ಏನು ಪೂರ್ತಿ ಹೊಸದಾಗಿ ತಂದ್ರಂತಲ್ಲ, ಇದ್ದುದನ್ನು ಇವತ್ತಿನ ದಿನಮಾನದಲ್ಲಿ ನಮಗೆ ಯಾವ ಪ್ರಕಾರ ಅಡೆತಡೆಗಳಿದೋ ಅದು ಜನರಿಗೆ ಸರಳೀಕರಣ ಆಗುವಂತೆ ಬಿಲ್ಗಳನ್ನು ಪಾಸ್ ಮಾಡಿದ್ದಾರೆ. ಸುಮಾರು ವಿರೋಧ ಪಕ್ಷದವರು ಒಂದು ಮಣಿಪುರ ವಿಷಯ ಇಟ್ಕೊಂಡು ಅವ್ರು ಯಾವುದೇ ಒಂದು ಪಾರ್ಲಿಮೆಂಟ್ ಸೆಷನ್ದಲ್ಲಿ ನಮ್ಮ ಏನು ಪ್ರಶ್ನೋತ್ತರ ಇತ್ತು, ಪ್ರಶ್ನೋತ್ತರ ಅಂದರೆ ಅದು ನಮ್ಮ ಪಾರ್ಲಿಮೆಂಟ್ನ ಮೆಂಬರ್ನ ಒಂದು ವಿಶೇಷವಾದ ಹಕ್ಕನ್ನು. ಯಾಕಂದ್ರೆ ದಿವಸಕ್ಕೆ 11 ರಿಂದ 12 ಗಂಟೆ ಅಂದರೆ ಒಂದು ತಾಸು ಪ್ರಶ್ನೆ, ಸುಮಾರು ಸ್ಟಾರ್ ಕ್ವಶನ್ ಆಗಿ ಒಂದು 20 ಕ್ವಶನ್ಗಳನ್ನ ಯಾರ್ಯಾರು ನಂಬರ್ ಬಂದಿರ್ತೋ ಅವರು ಅಲ್ಲಿ ಕೇಳುವಂಥ ಅವಕಾಶ. ಅದು ಬಹುತೇಕ ಒಂದೆರಡು ಕ್ವಶನ್ ಆಗಿರ್ಬೋದು, ಮತ್ತು ಪೂರ್ತಿಯಾಗಿ ಅವರು ಒಂದು ಏನೊಂದು ಎಸ್ಟೇಷನ್ ಮಾಡಿ ಅದರಿಂದ ಕ್ವಶನ್ ಅವ್ರು ಪೂರ್ತಿ ನಡೆಯಲಿಲ್ಲ. ಮತ್ತು ಮುಂದೂ ಕೂಡ ಅವರು ಪ್ರಧಾನಮಂತ್ರಿಯವರು ಉತ್ತರ ಕೊಡಬೇಕು, ಅವರೇ ಬಂದು ಉತ್ತರ ಕೊಡಬೇಕು. ಆದರೆ ಪ್ರಧಾನಮಂತ್ರಿಯವರು ಇರ್ಬೋದು, ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ ಮತ್ತು ಹೋಮ್ ಮಿನಿಸ್ಟರ್ ಆದ ಅಮಿತ್ ಶಾಜಿ ಅವರು ಮತ್ತು ಇನ್ನುಳಿದ ಎಲ್ಲ ಹಿರಿಯ ನಮ್ಮ ಈ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಮಂತ್ರಿಮಂಡಲದ ಸದಸ್ಯರು ಕೂಡ ಸಾಕಷ್ಟು ಉತ್ತರಗಳನ್ನ ಅಥವಾ ಅದರ ಪ್ರಶ್ನೆಗಳನ್ನ ಬಂದಲ್ಲ ಎಲ್ಲವನ್ನು ತಿಳಿಯಿದ್ರು ಕೂಡ ಇವತ್ತು ಅವ್ರು ಏನು ಸಮಾಧಾನ ಅಂದರೆ ಅವ್ರಿಗೆ ಮಣಿಪುರ ಒಂದು ನಿಮಿತ್ತ ಮಾತ್ರ ಇರ್ಬೋದು. ಆದರೆ ಅವ್ರ ಉದ್ದೇಶ ಅಂದರೆ ಪಾರ್ಲಿಮೆಂಟ್ ನಡೆಸಬಾರ್ದು, ಪಾರ್ಲಿಮೆಂಟ್ದಲ್ಲಿ ವ್ಯಥೆಯ ವ್ಯಕ್ತ ಮಾಡಬೇಕಂತ ತಿಳ್ಕೊಂಡು ಮಾಡಿದ್ರು. ಆದರೂ ಕೂಡ ಅಂಥದ್ರಲ್ಲಿ ನಮ್ಮ ಸ್ಪೀಕರ್ ಆದ ಓಂ ಬಿರ್ಲಾ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಬಿಲ್ಗಳು ಕೂಡ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಪಾಸ್ ಮಾಡುವಂಥ ಒಂದು ಕಾರ್ಯ ಇವತ್ತು ನಡೆದಿದೆ. ವಿಶೇಷವಾಗಿ ಹೇಳೋದಾದರೆ ಅದರಲ್ಲಿ ಇರ್ತಕ್ಕಂಥ ಮೊದಲನೇ ಬಿಲ್ ಈ ನಮ್ಮ ದಿಲ್ಲಿ ಅಮೆಂಡ್ಮೆಂಟ್ ಬಿಲ್ ಒಂದು ಮೊದಲನೇದಾಗಿ ತೊಗೊಂಬಂದಿದ್ರು. ಗೌರ್ಮೆಂಟ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂದರೆ ಏನು ಒಂದು ಕರಪ್ಷನ್ ಫ್ರೀ ಗೌರ್ಮೆಂಟ್ ಮಾಡಬೇಕಾಗಿದೆ ದಿಲ್ಲಿಯಲ್ಲಿ, ಅಂಥದ್ದೊಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ಮೇರೆಗೆ ಅದನ್ನೊಂದು ಬಿಲ್ ಪಾಸ್ ಮಾಡಲಾಯಿತು.
ಅದೇ ಪ್ರಕಾರ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಇದು ಕೂಡ ಡಿಜಿಟಲ್ ಈಗೇನು ನಮ್ಮ ಜಗತ್ತು ಡಿಜಿಟಲ್ನಲ್ಲಿ ನಡೀತಾ ಇದೆ ಅದರ ಸೇಫರ್ ಸೈಡ್ ಇರಬೇಕಂತ ಕೂಡ ಅದನ್ನು ಒಂದು ಬಿಲ್ ಪಾಸ್ ಮಾಡಲಾಯಿತು. ಅದೇ ಪ್ರಕಾರ ಮೀಡಿಯೇಷನ್ ಬಿಲ್ ಅಂದ್ರೆ ಡಿಸ್ಪ್ಯೂಟ್ ಅದನ್ನು ಎಲ್ಲ ವ್ಯವಸ್ಥಿತವಾಗಿ ಶೆಟ್ಲ್ ಮಾಡಬೇಕಾದ್ರೆ ಅದು ಬಹಳಷ್ಟು ಕಾಯ್ದೆ ತೊಡಕೊಂಡಿತ್ತು. ಆದರೂ ಕೂಡ ಸರಳೀಕರಣ ಜನರಿಗೆ ಅನುಕೂಲ ಆಗುವಂಥ ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಒಂದು ಸ್ಥಾಪನೆ ಮಾಡಿ ಅಲ್ಲಿ ಸೈಂಟಿಫಿಕ್ಸ್ ರಿಸರ್ಚ್ಗೋಸ್ಕರ ಒಂದು ಪ್ರೈವೇಟ್ನಲ್ಲಿರ್ಬೋದು ಅಥವಾ ಗೌರ್ಮೆಂಟ್ಗಳಿಂದಿರ್ಬೋದು ಒಂದು 50,000 crore ಫಂಡ್ ಕ್ರಿಯೇಟ್ ಮಾಡಿ ಅದರ ಮುಖಾಂತರ ಎಲ್ಲರಿಗೂ ಕೂಡ ಸಹಾಯ ಮಾಡುವಂಥದ್ದು ಒಂದು ಬಿಲ್ಲನ್ನು ಮಾಡಿದರು. ಕೋಸ್ಟಲ್ ಅಕ್ವಾಕಲ್ಚರ್ ಅಥಾರಿಟಿ ಅಮೆಂಡ್ಮೆಂಟ್ ಬಿಲ್ ಅದು ಕೂಡ ನಮ್ಮ ಕೋಸ್ಟಲ್ನಲ್ಲಿ ಇರ್ತಕ್ಕಂಥ ಏನು ಮೀನುಗಾರರು ಅಂತೀವಿ ನಾವು ಅಥವಾ ಫಿಶರೀಸ್ ಇರ್ತಾರೆ ಅವರಿಗೆ ಅನುಕೂಲ ಆಗುವಂಥ ಒಂದು ಬಿಲ್ ಇರ್ಬೋದು. ಇವತ್ತು ನ್ಯಾಷನಲ್ ನರ್ಸಿಂಗ್ ಮತ್ತು ಮಿಡ್ ವೈಫರಿ ಕಮಿಷನ್ ಬಿಲ್ ಇದು ಕೂಡ ಏನು ಮಿಡ್ ವೈಫರಿ ಮತ್ತು ನರ್ಸಿಂಗ್ ಇದ್ದಾರೋ ಇವರಿಗೆ ಒಂದು ಶಿಕ್ಷಣ ಸಿಗಲಿ ಅಂತ ತಿಳ್ಕೊಂಡು ಇದನ್ನು ಕೂಡ ಬಿಲ್ಗಳನ್ನ ಈಗಾಗಲೇ ಪಾಸ್ ಮಾಡಿದರು. ಇವತ್ತು ಸಾಕಷ್ಟು ಡಿಸ್ಟರ್ಪ್ಷನ್ ನಮ್ಮ ಅಪೋಸಿಷನ್ದವ್ರು ಮಾಡಿ ಅದರಲ್ಲಿ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಲ ಇದೆ. ಏನೋ ಒಂದು ಡಿಸ್ಟರ್ಪ್ಷನ್ ಮಾಡ್ತಾರೋ ಆದರೂ ಕೂಡ ಅದರಲ್ಲಿ ಕ್ರಮೇಣ ನಡೀತಾ ಇದೆ. ಆದರೆ ಸುಮಾರು ಹಿಸ್ಟ್ರಿಯಲ್ಲಿ ಹೆಚ್ಚಂದ್ರೆ 2 hours ಮೇಲ್ಪಟ್ಟು ನಮ್ಮ ಪ್ರಧಾನಮಂತ್ರಿಯವರು ಏನೊಂದು ನೋ ಕಾನ್ಫಿಡೆನ್ಸ್ ಮೋಷನ್ ತಂದಿದ್ರು ಅದ್ರ ಬಗ್ಗೆ ಉತ್ತರ ಕೊಟ್ಟರು. ಅದಕ್ಕೆ ಅದನ್ನು ಒಟ್ಟಿಗೆ ಕೂಡ ಅವರು ಉಳಿಲಿಲ್ಲ ಅಪೋಸಿಷನ್ದವ್ರು. ಅಂದರೆ ಸುಮ್ಮನೆ ಡಿಸ್ಟರ್ಬ್ ಮಾಡಿ ಏನಾದ್ರು ಒಂದು ಪ್ರಶ್ನೆ ಹಾಕಿ ಹೋಗಿಬಿಡೋದು. ಅಂದರೆ ಈ ಪ್ರಕಾರವಾಗಿ ಎಲ್ಲರೂ ಎಷ್ಟೆಷ್ಟು ಬೇಕಾದ ಎಷ್ಟೆಷ್ಟು ಸಮಯ ತೊಗೊಂಡು ಇವತ್ತು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಇರ್ಬೋದು, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಆದ ರಾಜನಾಥ್ ಸಿಂಗ್ ಜಿ ಇರ್ಬೋದು ಅಥವಾ PWD ಮಿನಿಸ್ಟರ್ ಆದ ನಮ್ಮ ಗಡ್ಕರಿ ಜಿ ಇರ್ಬೋದು ಅಥವಾ ಸಾಕಷ್ಟು ಜನ ಇನ್ನೂ ನಮ್ಮ MOS ಅಂದರೆ ಮಿನಿಸ್ಟರ್ ಫಾರ್ ಸ್ಟೇಟ್ ಇದ್ದವರು ಕೂಡ ಅವರು ಕೂಡ ಸಾಕಷ್ಟು ಉತ್ತರಗಳನ್ನು ಕೊಟ್ಟರು. ಎಲ್ಲರೂ ಸದನದಲ್ಲಿ ಒಂದು ಫ್ರೂಟ್ಫುಲ್ ಆದ ಚರ್ಚೆ ನಡೀಬೇಕಾದ್ರೆ ಅಪೋಸಿಷನ್ದವ್ರು ಮಾತ್ರ ಅವ್ರು ಒಂದೇ ಗುಂಗಿನಲ್ಲಿ ಅಂದರೆ ಬರೇ ಅಂದರೆ ಎಲ್ಲಾದರೂ ಕೂಡ ರಾಜಕೀಯ ಮಾಡೋಣ ಆದರೆ ಒಂದು ಪಾರ್ಲಿಮೆಂಟ್ ಬಂದ ನಂತರ ಅಪೋಸಿಷನು ವಿರೋಧವು ಅಂತ ಬಿಟ್ಟು ಒಂದು ಸಾಧಾರಣವಾಗಿ ನಡಿಬೇಕಾಗ್ತದೆ. ಯಾಕಂದ್ರೆ ಏನೇ ಪ್ರಶ್ನೆ ಕೊಡೋದು ಉತ್ತರ ಕೊಡೋಕೆ ನಮ್ಮವ್ರು ತಯಾರಿದ್ರು, ಚರ್ಚೆ ಮಾಡೋಕೆ ಕೂಡ ತಯಾರಿದ್ರು. ಇವತ್ತು ಮಾಡಬೇಕು, ಇಲ್ಲೇ ಮಾಡಬೇಕು, ಪ್ರಧಾನಮಂತ್ರಿಯನ್ನು ಬರಬೇಕು, ಈ ಪ್ರಕಾರವಾಗಿ ಏನೋ ಅಸಭ್ಯವಾದ ವರ್ತನೆಗಳನ್ನ ಅವ್ರು ಮಾಡಿ ಒಂದು ಕಾಲಗಂಟೆ ನಮ್ಮ ಪಾರ್ಲಿಮೆಂಟ್ನ ಕಾಲಗಂಟೆ ಹಾಳು ಮಾಡುವಂಥ ಕೆಲಸ ಕಾರ್ಯ ಮಾಡಿದ್ರು. ಅದರಲ್ಲಿ ಕೂಡ ಈ ಒಂದು 23 ಬಿಲ್ಗಳನ್ನ ನಮ್ಮ ಪಾಸ್ ಮಾಡಿದ ಒಂದು ವಿಶೇಷವಾದ ಇದವರು ಬರೀ ಲೋಕಸಭೆಯಲ್ಲಿ ಅಷ್ಟೇ ಅಲ್ಲ, ಈ ಒಂದು ರಾಜ್ಯಸಭೆಯಲ್ಲಿ ಕೂಡ ಎಲ್ಲ ಬಿಲ್ಗಳನ್ನು ಪಾಸ್ ಆಗಿದೆ. ಆ ಪ್ರಕಾರವಾಗಿ ಒಳ್ಳೆಯ ರೀತಿಯಿಂದ ಈ ಒಂದು ಮುನ್ಸೂನ್ ಸೆಷನ್ ನಮ್ಮದು ಏನು ಒಂದು 25 days ಪರ್ಯಂತ ನಡೀತು, ಒಳ್ಳೆಯ ರೀತಿಯಿಂದ ನಡೀತು. ಕೊನೆಯದಾಗಿ ಪ್ರಧಾನಮಂತ್ರಿಯವರ ಏನು ಒಂದು ಲಾಂಗೆಸ್ಟ್ ಇದನ್ಬೋದು ನಾವು ಅವರು ಮಾತಾಡಿದಂಥ ಪಾರ್ಲಿಮೆಂಟಲ್ಲಿ 2 hours ಮೇಲ್ಪಟ್ಟು ಅವರು ಉತ್ತರಗಳು ಕೊಟ್ಟರು. ಆದರೆ ಅವರ ಸರ್ಸಿದ್ದು ಕೂಡ ಅದನ್ನು ಕೇಳ್ಕೋಬೇಕು ಅಥವಾ ಅದನ್ನು ಕೇಳ್ಕೋಬೇಕಂತೀವಿ. ಆ ಪ್ರಕಾರವಾಗಿ ಮತ್ತು ಎಲ್ಲರಿಗೂ ಕೂಡ ಅವರು ಒಂದು ವಿನಂತಿ ಕೂಡ ಮಾಡಿದರು. ಮಣಿಪುರದಲ್ಲಿ ಎಲ್ಲರೂ ಸೇರಿ ನಾವು ಅದನ್ನು ಸಮಾಧಾನ ಮಾಡೋಣ, ಆದರೆ ಎಲ್ಲರೂ ಕೂಡ ನಾವು ಆ ಒಂದು ಘಟನೆಗಳು ಏನದೋ ಅದಕ್ಕೆ ಅಲ್ಲಿ ನಡೀತಕ್ಕಂಥ ಘಟನೆ ಎಂದೂ ಮುಂದೆ ಕೂಡ ನಡೀಬಾರ್ದು ಹಂಗೆ ಎಲ್ಲರೂ ಕೂಡ ಸಹಾಯಸ್ತ ಅಥವಾ ಒಂದು ವಿಶೇಷವಾದ ವಿಚಾರ ಮಾಡಿ ಮಾಡೋಣ ಅಂತ ಕೊನೆಗೆ ಎಲ್ಲರೂ ಕೂಡ ಸದನದಲ್ಲಿ ಅವರು ಕೊನೆಗೆ ಕೇಳಿ ಇದನ್ನು ಮುಕ್ತಾಯ ಮಾಡಿದರು. ಅದಕ್ಕಂತ ನಾನು ಇವತ್ತು ಇಷ್ಟೇ ಹೇಳೋದಂದರೆ ಇವತ್ತು ಮುನ್ಸೂನ್ ಸೆಷನ್ ಒಳ್ಳೆಯ ದೃಷ್ಟಿಯಿಂದ ಮತ್ತು ಒಳ್ಳೆಯ ಒಂದು ಒಂದು ನಮ್ಮ ದೇಶಕ್ಕೆ ಒಂದು ಏನು ನಾವು ಇವತ್ತು ಎಕನಾಮಿಯಲ್ಲಿರ್ಬೋದು ಅಥವಾ ಇನ್ನೂ ಎಲ್ಲದರಲ್ಲಿ ಭಾರತ ದೇಶ ಬೆಳೀತಾ ಇದೆ ಮತ್ತೂ ಕೂಡ ಅನುಕೂಲ ಆಗ್ತದೆ ಹೇಳಬೇಕು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ, ಸಿದ್ದಪ್ಪ ಟಂಗೇರ, ವಿಜಯ್ ರಾವುತ ಇದ್ರು.